ವೆಲ್ಕಮ್ ಬ್ಯಾಕ್. ನ್ಯೂಸ್ 18 ಇಂಪ್ಯಾಕ್ಟ್ ಇದು. ನಮ್ಮ ಮೆಟ್ರೋದಲ್ಲಿ ರೈತನಿಗೆ ಅಪಮಾನ ಮಾಡಲಾಗಿತ್ತು. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಈಗ ನ್ಯೂಸ್ 18 ವರದಿ ಬಳಿಕ ನಮ್ಮ ಮೆಟ್ರೋ ಕ್ರಮವನ್ನ ಕೈಗೊಂಡಿದೆ. ಮೆಟ್ರೋ ಸೆಕ್ಯೂರಿಟಿ ಸೂಪರ್ವೈಸರ್ ಅಮಾನತಾಗಿದ್ದಾರೆ. ಅಫ್ಕೋರ್ಸ್ ಇವಾಗ ಬಿಎಂಆರ್ಸಿಯಲ್ಲಿ ಈಗ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಇದಿನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಪ್ರತಿಯೊಬ್ಬರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಒಂದು ರಾಜ್ಯ ರೈತರಿಗೆ ಅಪಮಾನ ಮಾಡೋದಿದೆಯಲ್ಲ, ಇದಕ್ಕಿಂತ ಇನ್ನೊಂದಿಲ್ಲ ವಿಷಯ. ನಮಗೂ ಕೂಡ ಅವಮಾನ ಆಗುತ್ತೆ, ಈ ರೀತಿ ನಡ್ಸ್ಕೊಂಡಿರುವಂತಹ ಸಿಬ್ಬಂದಿಗಳಿಗೂ ಕೂಡ ಅವಮಾನ ಆಗಬೇಕು. ಇದು ನ್ಯೂಸ್ 18 ನ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ವರದಿ ಬಳಿಕ ನಮ್ಮ ಮೆಟ್ರೋ ಕ್ರಮವನ್ನ ಕೈಗೊಂಡಿದೆ. ಮೆಟ್ರೋ ಸೆಕ್ಯೂರಿಟಿ ಸೂಪರ್ವೈಸರ್ ಅಮಾನತಾಗಿದ್ದಾರೆ. ಏನಾರ ಪ್ರಾಬ್ಲಮ್ ಇದ್ರೆ ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ಅಗ್ರಿ ಆಗ್ತೇನೆ ಸರ್, ಅದಕ್ಕೆ ನಾನು ಅಗ್ರಿ ಆಗ್ತೇನೆ. ಬಟ್ ನೀವು ಗಲೀಜಿದೆ ಅಂತಂದ್ರೆ ಬಿಡಬಾರ್ದು, ಆ ತರ ನಿಮ್ಗೆ ತಪ್ಪಾಗುತ್ತೆ. ಅದ್ ಹೆಂಗಿದೆ ಹೇಳಿ, ರೂಮ್ಸ್ ಎಲ್ಲಿದೆ? ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ ಬೋರ್ಡ್ ಹಾಕಿದ್ರ? ಈ ತರ ಗಲೀಜಿದೆ ನಾವು ಬಿಡಲ್ಲ. ಹಂಗಿದ್ರೆ ಸರಿ, ನಾನ್ ಹೊಸ ಪಂಚೆ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ. ಆ ತರ ಬಿಡಬಾರ್ದು, ನಾನು ಮಾಡಬಾರ್ದು. ನಡೀರಿ, ಚಲೋ ಭಯ್ಯ, ಚಲೋ ಅಂದ್ರೆ ಚಲೋ. ನಾವು ಮೆಟ್ರೋದಲ್ಲಿ ಬಂದಿದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ. ಯಾಕಂದ್ರೆ ಇವ್ರದ್ದು ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಜಾಲ. ನಮ್ಮದು ಬಲ ನಿಮ್ಮದು.